ಇವರಿಷ್ಟೊತ್ತಾದ್ರೂ ಬರ್ಲಿಲ್ಲ, ನಾವೇ ಒಂದ್ ಹೆಜ್ಜೆ ಸಂಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದಿತ್ತು. ಸಂಜೆ 6 ಗಂಟೆಗೆ ಹೋದವರು ಅಮ್ಮಾಜಿನ್ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ. ಹೋದ್ಸಲ ಬೆಟ್ಟಕ್ಕೆ ಹೋದಾಗೇನಾರು ಗಿಣಿಗೆ ಹೇಳ್ದಾಗ ಹೇಳಿದೀನಿ, ಅಮ್ಮಾಜಿ ಏನೇ ಹೇಳಿದ್ರು ಬಂದು ನನ್ನ ಹತ್ರ ಹೇಳಿ ಅಂತ. ಎಲ್ಲ ಹೋದ್ರು ಇವ್ರು? ಒಂದ್ಸಲ ಫೋನ್ ಮಾಡಿ ನೋಡಿ ಅಕ್ಕ, ಯಥಾ ಪ್ರಕಾರ ಸ್ವಿಚ್ ಆಫ್ ಬರ್ತಿದ್ದೇವೆ ಅಂತ. ಯಾವತ್ತು ಇಷ್ಟೊತ್ತು ಮಾಡಿದವರಲ್ಲ ನೋಡಿ, ಎಷ್ಟು ತಡ ಆಗಿದೆ. ಇಂಥ ಟೈಮಲ್ಲೇ ಮಾವ ಬೆಂಗಳೂರಿನಲ್ಲಿದ್ದಾರೆ. ಸಾವಿತ್ರಕ್ಕ, 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 ಅಲ್ಲಿ ಸತ್ಯಣ್ಣ. ಏನಾಯ್ತು ಸತ್ಯಂಗೆ? ನಿಮ್ ಜಮೀನ್ತವ ಬಿದೋಗವ್ರೆ. ನೀವೇ ಹೋಗಿ ನೋಡಿ, ಕರೆದ್ರು ಬರಸ್ತಿತಿಲ್ಲ. ನೀವು ನಮ್ ಜೊತೆ ಬರ್ತೀರಾ, ಸ್ವಲ್ಪ ಸಹಾಯ ಆಗುತ್ತೆ. ಸರಿ ಬನ್ನಿ ಅಕ್ಕ. ನೀವು ಇಲ್ಲೇ ರೀ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಬೇಡ, ನಾನು ಬರ್ತೀನಿ ನಿಮ್ ಜೊತೆ. ನಾ ಬರ್ತೀನಿ ವಿನುತ. ಮಾವಯ್ಯ, ನಾ ಹೋಗಿ ಸತ್ಯನ ಕರ್ಕೊಂಡು ಬರ್ತೀನಿ. ಬೇಡ ಬೇಡ, ನಾ ಹೋಗ್ಬಿಟ್ಟು ಬರ್ತೀನಿ, ನಾ ಬೇಗ ಬರ್ತೀನಿ ಮಾವಯ್ಯ. ಭಾವ ಯಾವತ್ತು ಈ ತರ ಕುಡಿದು ಬಿದ್ದವ್ರೆ ಅಲ್ಲ. ಪಲಣ ಸ್ವಲ್ಪ ಎತ್ತಿ ಅವ್ರನ್ನ.